ಬೆಂಗಳೂರು ಪೊಲೀಸರಿಂದ ಹಳೆ ಅಸ್ತ್ರ ಪ್ರಯೋಗ ಚಿತ್ರಗಳಲ್ಲಿ ನೋಡುತ್ತಿದ್ದ ದೃಶ್ಯವನ್ನ ಈಗ ನೀವು ರಿಯಲ್ ಆಗಿ ನೋಡಬಹುದು ಆರೋಪಿಗಳಿಗೆ ನೋ ಶೂಟ್ ಔಟ್ ನೋ ಎನ್ಕೌಂಟರ್ ಮತ್ತೇನು ಅಂದ್ರೆ ಬೆದರಿಸಿ ಹಣ ವಸೂಲಿ ಮಾಡುತ್ತಿದ್ದ ಆರೋಪಿಗೆ ಮೆರವಣಿಗೆಯ ಶಿಕ್ಷೆಯನ್ನ ಕೊಟ್ಟಿದ್ದಾರೆ ಪೊಲೀಸರು ಬೆಂಗಳೂರು ಪೊಲೀಸರಿಂದ ಹಳೆ ಅಸ್ತ್ರ ಪ್ರಯೋಗವಾಗಿದೆ ಚಿತ್ರಗಳಲ್ಲಿ ನೋಡುತ್ತಿದ್ದ ದೃಶ್ಯ ಈಗ ರಿಯಲ್ ಆಗಿ ಕೂಡ ನೋಡಬಹುದು ಏನಂದ್ರೆ ಇದು ಸಿನಿಮಾಗಳಲ್ಲಿ ಈ ರೀತಿಯ ಮೆರವಣಿಗೆ ಶಿಕ್ಷೆಯನ್ನ ಎಲ್ಲರೂ ಕೂಡ ನೋಡ್ತಾ ಇದ್ದರು ಈಗ ರಿಯಲ್ ಆಗಿ ಪೊಲೀಸರು ಆರೋಪಿಗೆ ಮೆರವಣಿಗೆಯ ಶಿಕ್ಷೆಯನ್ನ ಕೊಟ್ಟಿದ್ದಾರೆ ಆರೋಪಿಗಳಿಗೆ ನೋ ಶೂಟ್ ಔಟ್ ನೋ ಎನ್ಕೌಂಟರ್ ಈಗ ಮೆರವಣಿಗೆಯ ಶಿಕ್ಷೆಯನ್ನ ಕೊಟ್ಟಿದ್ದಾರೆ ಪೊಲೀಸರು ಬೆದರಿಸಿ ಹಣ ವಸೂಲಿ ಮಾಡುತ್ತಿದ್ದ ಆರೋಪಿಗೆ ಮೆರವಣಿಗೆ ಶಿಕ್ಷೆ ಈಗೋ ಹರ್ಟ್ ಮಾಡೋ ಮೂಲಕ ಮಾರ್ಮಿಕವಾಗಿ ಶಿಕ್ಷೆಯನ್ನ ಕೊಟ್ಟಿದ್ದಾರೆ ಪೊಲೀಸರು ಸುಹೇಲ್ ಎಂಬಾತನ ಗಲ್ಲಿ ಗಲ್ಲಿಯಲ್ಲಿ ಖಾಕಿ ಮೆರವಣಿಗೆ ಕೂಡ ಮಾಡಿಸ್ತು ಸುಹೇಲ್ ಅಲಿಯಾಸ್ ಪಪ್ಪಾಯಾ ಸುಹೇಲ್ ಮೇಲೆ 15 ಪ್ರಕರಣಗಳಿವೆ ಕೊಲೆ ಯತ್ನ ವ್ಯಾಪಾರಿಗಳಿಗೆ ಬೆದರಿಕೆ ಸೇರಿ 15 ಕೇಸ್ ದಾಖಲಾಗಿದೆ ಈ ಆರೋಪಿ ಮೇಲೆ ಇನ್ನು ಇತ್ತೀಚೆಗೆ ಡ್ರಗ್ ಕೇಸ್ನಲ್ಲೂ ಕೂಡ ಈ ಆರೋಪಿ ಸುಹೇಲ್ ಸಿಕ್ಕಿ ಬಿದ್ದಿದ್ದ ಈ ಹಿಂದೆ ಪೊಲೀಸ್ ಠಾಣೆಯ 4 ಗೋಡೆಗಳ ಮಧ್ಯೆ ಆರೋಪಿಗಳ ಈಗೋ ಹಟ್ ಮಾಡುತ್ತಿದ್ದ ಪೊಲೀಸರು ಈಗ ಮೆರವಣಿಗೆ ಶಿಕ್ಷೆ ಮೂಲಕ ಆರೋಪಿಗಳಿಗೆ ಶಿಕ್ಷೆಯನ್ನ ಕೊಡುತ್ತಿದ್ದಾರೆ ಎಸ್ ಪೊಲೀಸರು ಪೊಲೀಸ್ ಠಾಣೆಯ 4 ಗೋಡೆಗಳ ಮಧ್ಯೆ ಆರೋಪಿಗಳಿಗೆ ಶಿಕ್ಷೆಯನ್ನ ಕೊಡ್ತಾ ಇದ್ದರು ಆದ್ರೆ ಈಗ ಮೆರವಣಿಗೆ ಮೂಲಕ ಅಂದ್ರೆ ಅವರಿಗೆ ಒಂದ ರೀತಿ ಈಗ ಎಲ್ಲರೂ ನೋಡ್ತಾ ಇರ್ತಾರೆ ಮೆರವಣಿಗೆ ಮಾಡುವಂತ ಸಂದರ್ಭದಲ್ಲಿ ಊರಿನ ಜನರಲ್ಲರೂ ಕೂಡ ನೋಡ್ತಾ ಇರ್ತಾರೆ ಸೋ ಅವರಿಗೆ ಅವಮಾನ ಆಗಲಿ ಅವರಿಗೆ ಬುದ್ಧಿ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಯಾವುದೇ ದುರುದ್ದೇಶ ಇಲ್ಲದಂತೆ ಇದೀಗ ಈ ರೀತಿಯ ಶಿಕ್ಷೆಯನ್ನ ಕೊಟ್ಟಿದ್ದಾರೆ ನಮಗೆಲ್ಲರಿಗೂ ಗೊತ್ತಿರುವ ರೀತಿ ನಾವು ಸಿನಿಮಾಗಳಲ್ಲಿ ಈ ರೀತಿಯ ಶಿಕ್ಷೆಯನ್ನ ನೋಡಿದ್ದೀವಿ ಹಿಂದೆ ಕತ್ತೆಗಳ ಮೇಲೆ ಕೂರಿಸಿ ಶಿಕ್ಷೆಯನ್ನ ಕೊಡ್ತಾ ಇದ್ದರು ಮೆರವಣಿಗೆ ಮೂಲಕ ಆ ರೀತಿ ಕೂಡ ಪೊಲೀಸರು ಶಿಕ್ಷೆಯನ್ನ ಕೊಟ್ಟಿದ್ದಾರೆ ಇದೀಗ ಮತ್ತೆ ಹಳೆ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಪೊಲೀಸರು ಇದರಲ್ಲಿ ದುರುದ್ದೇಶ ಏನು ಇಲ್ಲ ಬುದ್ಧಿ ಕಲಿಸಲು ಪೊಲೀಸರು ನಡೆಸ್ತಾ ಇರುವಂತ ರೀತಿ ಈಗ ಹಳೆ ಅಸ್ತ್ರ ಮತ್ತೆ ಈಗ ಬಂದಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ